ನಿಮ್ ಮಗು ದಸ್ಟ್ ಬೆಳಿಬೇಕಾ ಸದಾ ಲವ್ ಆಟ ಆಡ್ಬೇಕಾ ಹಾಗೆ ನೆಮ್ಮದಿ ನಿದ್ದೆ ಮಾಡ್ಬೇಕಾ ಹಾಗಾದ್ರೆ ತಪ್ಪದೆ ನಿಮ್ಮ ಮಕ್ಕಳಿಗೆ ನಮ್ಮ ಜೀನಿ ಸರಿ ಇಟ್ಕೊಡಿ ಯಾಕೆಂದ್ರೆ ನಮ್ಮ ಜೀನಿ ಸರಿ ಇಟ್ಟು ನಿಮ್ಮ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಜೀನಿ ಸರಿ ಇಟ್ಟು ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಸೆಪ್ಟೆಂಬರ್ ನಲ್ಲಿ ಸಚಿವರಿಗೆ ಡಿ ಕೆ ಶಿವಕುಮಾರ್ ಬಿಗ್ ಶಾಕ್ ಕೆಲ ಶಾಸಕರಿಗೂ ಕಾದಿದೆಯಾ ಸೆಪ್ಟೆಂಬರ್ ಬದಲಾವಣೆ ಶಾಕ್ ಏನಿದು ಡಿ ಕೆ ಶಿ ಶಾಕ್ ಸೆಪ್ಟೆಂಬರ್ ಯಾಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ನೂರು ದಿನಗಳನ್ನ ಪೂರೈಕೆ ಮಾಡಿದೆ ಈ ನಡುವೆ ಎಲೆಕ್ಷನ್ಗೂ ಮುನ್ನ ಇದ್ದಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲವರಿಗೆ ಉತ್ತಮವಾದ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನ ನೀಡಲಾಗಿತ್ತು ಸಾಕಷ್ಟು ಈಗೇನು ಸಚಿವರಾಗಿದ್ದಾರೆ ಎಲ್ರಿಗೂ ಕೂಡ ಪಕ್ಷದಲ್ಲಿ ಉತ್ತಮ ಸ್ಥಾನಮಾನವನ್ನ ನೀಡಲಾಗಿತ್ತು ಈಗ ಸರ್ಕಾರ ಅಧಿಕಾರಕ್ಕೆ ಬಂತು ನೂರು ದಿನ ಕೂಡ ಆಗೋಯ್ತು ಸೊ ಉಳಿದವರಿಗೆ ಈಗಾಗಲೇ ಕೆಲವೊಂದಿಷ್ಟು ಮಂದಿಗೆ ಅಸಮಾಧಾನ ಕಾಡ್ತಾಯಿದೆ ನಮಗೇನು ಸ್ಥಾನಮಾನ ಇಲ್ಲ ಸಚಿವರಾಗಿದ್ದಂಥವರು ಎರಡೆರಡು ಹುದ್ದೆಯನ್ನು ಹೊಂದಿದ್ದಾರೆ ಬದಲಾವಣೆ ಆಗಬೇಕು ಅನ್ನೋ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ ವಿಶೇಷವಾಗಿ ಕೆಲವೊಂದಿಷ್ಟು ಸಚಿವರು ಉತ್ತಮವಾದ ಸಚಿವ ಸ್ಥಾನವನ್ನು ಕೂಡ ಹೊಂದಿದ್ದಾರೆ ಆದರೂ ಕೂಡ ಪಕ್ಷದಲ್ಲೂ ಕೂಡ ಅವರ ಹುದ್ದೆ ಹಾಗೇ ಇದೆ ಬದಲಾವಣೆ ಆಗಬೇಕು ಚೇಂಜಸ್ ಆಗಬೇಕು ಅನ್ನೋ ಒಂದು ಕೂಗು ಇದೆ ಈಗ ಎಕ್ಸಾಂಪಲ್ ಕಾರ್ಯಾಧ್ಯಕ್ಷ ಸ್ಥಾನ ಈಶ್ವರ್ ಖಂಡ್ರೆ ಕಾರ್ಯಾಧ್ಯಕ್ಷರು ಜೊತೆಗೆ ಸತೀಶ್ ಜಾರಕಿಹೊಳಿ ಕಾರ್ಯಾಧ್ಯಕ್ಷರು ಹೀಗೆ ಕಾರ್ಯಾಧ್ಯಕ್ಷ ಸ್ಥಾನದ ಜೊತೆಗೆ ಸಚಿವ ಸ್ಥಾನವನ್ನು ಕೂಡ ಹೊಂದಿದ್ದಾರೆ ಹೀಗಾಗಿ ಪಕ್ಷದಲ್ಲಿ ಕೆಲವೊಂದಿಷ್ಟು ಬದಲಾವಣೆ ಆಗಬೇಕು ಅನ್ನೋ ಒಂದು ಕೂಗು ಎದ್ದೇಳ್ತಾ ಹೇಳ್ತಾ ಇದೆ ಇದಕ್ಕೆ ಮುಹೂರ್ತ ಈಗ ಸೆಪ್ಟೆಂಬರ್ನಲ್ಲಿ ಆಗಬಹುದು ಎಸ್ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿಯನ್ನು ಪುನರ್ರಚನೆ ಮಾಡೋದಕ್ಕೆ ಸೆಪ್ಟೆಂಬರ್ನಲ್ಲಿ ಮುಹೂರ್ತವನ್ನು ಇಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಹೀಗಾಗಿ ಸಾಕಷ್ಟು ಸಚಿವರಿಗೆ ಶಾಕ್ ನೀಡಬಹುದು ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಈಗ ಉಪಮುಖ್ಯಮಂತ್ರಿಗಳು ಜೊತೆಗೆ ಕೆ ಪಿ ಸಿ ಸಿಯ ಸಾರಥಿ ಕೆ ಪಿ ಸಿಯ ಅಧ್ಯಕ್ಷರು ಕೂಡ ಡಿ ಕೆ ಶಿವಕುಮಾರ್ ಆಗಿದ್ದಾರೆ ಹಾಗಿದ್ರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡ್ತಾರಾ ನೋ ಚಾನ್ಸ್ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿತಾರೆ ಲೋಕಸಭಾ ಚುನಾವಣೆ ಹತ್ರ ಇರೋದ್ರಿಂದ ಲೋಕಸಭಾ ಚುನಾವಣೆಗೆ ಪಕ್ಷವನ್ನು ಮತ್ತಷ್ಟು ಬಲಪಡಿಸಬೇಕು ಜೊತೆಗೆ ಇಪ್ಪತ್ತು ಸ್ಥಾನ ಗೆಲ್ಲಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ಟಾರ್ಗೆಟು ಹೀಗಾಗಿ ಪಕ್ಷವನ್ನು ಸದೃಢಗೊಳಿಸೋದಕ್ಕೆ ಜೊತೆಗೆ ಚಟುವಟಿಕೆಗಳನ್ನು ಜಾಸ್ತಿ ಮಾಡೋದಕ್ಕೆ ಪಕ್ಷ ಈಗ ಕ್ರಮವನ್ನು ಕೈಗೊಳ್ತಾ ಇದೆ ಹೇಗಿದ್ದರೂ ಕೂಡ ಸ ಸಚಿವರು ಸಚಿವರು ಇದ್ದಾರೆ ಸಚಿವರು ಇರೋದ್ರಿಂದ ಅವರು ಪಕ್ಷದಲ್ಲಿ ತುಂಬ ಇನ್ವಾಲ್ವ್ ಆಗೋದಕ್ಕೆ ಬೇರೆ ಸಚಿವರು ಇನ್ವಾಲ್ವ್ ಆಗೋದಕ್ಕೆ ಕಷ್ಟ ಆಗಬಹುದು ಎಕ್ಸಾಂಪಲ್ ಈಗ ಐದು ಜನ ಕಾರ್ಯಾಧ್ಯಕ್ಷರಿದ್ದಾರೆ ಕಾಂಗ್ರೆಸ್ನಲ್ಲಿ ಎಮ್ ಎಲ್ ಸಿ ಆಗಿರ್ತಕ್ಕಂಥ ಸಲೀಂ ಅಹಮದ್ ಕೂಡ ಕಾರ್ಯಾಧ್ಯಕ್ಷ ಆಗಿದ್ದಾರೆ ಅದರ ಜೊತೆಗೆ ರಾಮಲಿಂಗಾರೆಡ್ಡಿ ಈಶ್ವರ್ ಖಂಡ್ರೆ ಸತೀಶ್ ಜಾರಕಿಹೊಳಿ ಆಮೇಲೆ ಪ್ರಚಾರ ಸಮಿತಿಯಲ್ಲಿ ಪರಮೇಶ್ವರ್ ಇದ್ದಾರೆ ಅದಾದಮೇಲೆ ಎಮ್ ಬಿ ಪಾಟೀಲ್ ಇದ್ದಾರೆ ಇವರೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಉನ್ನತ ಸ್ಥಾನವನ್ನು ಸ್ಥಾನಮಾನವನ್ನು ಹೊಂದಿದ್ದಾರೆ ಸೊ ಹಾಗಾಗಿ ಪಕ್ಷದ ಪದಾಧಿಕಾರಿಗಳ ಜೊತೆಗೆ ಪಕ್ಷವನ್ನು ಪುನರ್ರಚನೆ ಮಾಡಬೇಕು ಅನ್ನೋದು ಈಗ ಡಿ ಕೆ ಶಿವಕುಮಾರ್ ಮುಂದಿರ್ತಕ್ಕಂಥ ಪ್ಲ್ಯಾನು ಸೊ ಹೀಗಾಗಿನೇ ಈಗ ನೆಕ್ಸ್ಟ್ ಟಾರ್ಗೆಟ್ ಸೆಪ್ಟೆಂಬರ್ನಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಜೊತೆಗೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಸಭೆಯನ್ನು ಸೇರಿ ಕೆಲವೊಂದಿಷ್ಟು ಪ್ರಮುಖ ಹುದ್ದೆಗಳಲ್ಲಿ ಬದಲಾವಣೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ನೆಕ್ಸ್ಟ್ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಮುಂದುವರಿತಾರೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಕೆ ಪಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರೇ ಮುಂದುವರಿತಾರೆ ಲೋಕಸಭಾ ಚುನಾವಣೆವರೆಗೂ ಕೂಡ ಅಟ್ಲೀಸ್ಟ್ ಅನ್ನೋದು ಸದ್ಯ ಬರ್ತಿರ್ತಕ್ಕಂಥ ಮಾಹಿತಿ ಆದರೆ ಕೆ ಪಿ ಸಿ ಸಿಯ ಕಾರ್ಯಾಧ್ಯಕ್ಷರು ಕೆಲವೊಂದಿಷ್ಟು ಪ್ರಚಾರ ಸಮಿತಿಯ ಅಧ್ಯಕ್ಷರು ಪ್ರಣಾಳಿಕೆ ಸಮಿತಿಯ ಅಧ್ಯಕ್ಷರು ಇದೆಲ್ಲ ಏನು ಹುದ್ದೆಯನ್ನು ಕ್ರಿಯೇಟ್ ಮಾಡಲಾಗಿತ್ತು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಆ ಹುದ್ದೆಗಳಿಗೆ ಹೊಸಬರನ್ನು ನೇಮಕ ಮಾಡಬಹುದು ಯಾರಿಗೆ ಸಚಿವ ಸ್ಥಾನ ಸಿಕ್ಕಿಲ್ವೋ ಯಾರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಆ್ಯಕ್ಟಿವ್ ಆಗಿದ್ದಾರೆ ಪಕ್ಷದಲ್ಲಿ ಅಂಥವ್ರಿಗೆ ಈ ರೀತಿಯ ಸ್ಥಾನಮಾನವನ್ನು ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಒಲವನ್ನು ತೋರಿಸಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯ ಜೊತೆ ಚರ್ಚೆಯನ್ನು ಮಾಡಿ ಸುರ್ಜೇವಾಲಾ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ವರದಿಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಬಹುಶಃ ಸೆಪ್ಟೆಂಬರ್ ಮೊದಲನೇ ವಾರ ಅಥವಾ ಎರಡನೇ ವಾರದಲ್ಲಿ ಕೆ ಪಿ ಸಿ ಸಿ ಪುನರ್ರಚನೆಗೆ ಪ್ಲಾನ್ ಮಾಡಬಹುದು ಸೊ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು ಸರ್ಕಾರ ಮಾತ್ರ ಸ್ಟ್ರಾಂಗ್ ಇದೆ ಅನ್ನೋ ಕಾರಣಕ್ಕಾಗಿ ಪಕ್ಷವನ್ನು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಸೊ ಪಕ್ಷ ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು ಮುಂಬರುವ ಚುನಾವಣೆಗಳು ಲೋಕಸಭಾ ಆಗಿರ್ಬೋದು ಬಿ ಎಂ ಪಿ ಆಗಿರ್ಬೋದು ಅಥವಾ ಸ್ಥಳೀಯ ಬೇರೆ ಬೇರೆ ಸಂಸ್ಥೆಗಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು ಈ ಚುನಾವಣೆಯನ್ನು ಗೆಲ್ಲಬೇಕು ಅಂದರೆ ಪಕ್ಷ ಸ್ಟ್ರಾಂಗ್ ಇರಬೇಕು ಸಚಿವರು ಹೊಂದಿರ್ತಕ್ಕಂಥ ಹುದ್ದೆಗಳನ್ನು ಬೇರೆಯವರಿಗೆ ಬಿಟ್ಟುಕೊಡ್ಬೇಕು ಅನ್ನೋ ಒಂದು ಪಾಲಿಸಿಯನ್ನು ಬಹುಶಃ ಪಾಲನೆ ಮಾಡಬಹುದು ಹಾಗಾಗಿ ಕೆಲವೊಂದಿಷ್ಟು ಸಚಿವರಿಗೆ ಈಶ್ವರ್ ಖಂಡ್ರೆ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಎಂ ಬಿ ಪಾಟೀಲ್ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ರಾಮಲಿಂಗಾರೆಡ್ಡಿ ಆಗಿರ್ಬೋದು ಇವರಿಗೆಲ್ಲರೂ ಕೂಡ ಶಾಕ್ ಕಾದಿದೆಯಾ ಆಗಿದ್ರೆ ಇವರು ಹೊಂದಿರತಕ್ಕಂಥ ಕಾರ್ಯಾಧ್ಯಕ್ಷ ಹುದ್ದೆ ಆಗಿರ್ಬೋದು ಅಥವಾ ಪಕ್ಷದಲ್ಲಿರ್ತಕ್ಕಂಥ ಬೇರೆ ಬೇರೆ ಹುದ್ದೆಗಳನ್ನು ಬದಲಾವಣೆ ಮಾಡಲಾಗ್ತದ ಯಾರಿಗೆ ಸಿಗುತ್ತೆ ಆಗಿದರೆ ಯಾರನ್ನು ಹೊಸ ಎಂಟ್ರಿ ಯಾರಾಗ್ತಾರೆ ಪುನರ್ರಚನೆಯಲ್ಲಿ ಏನೆಲ್ಲ ಆಗಬಹುದು ನೋಣ ಸದ್ಯಕ್ಕೆ ಪಕ್ಷವನ್ನು ಸ್ಟ್ರಾಂಗ್ ಮಾಡಬೇಕು ಅಂತ ಮುಂದಾಗಿದ್ದಾರೆ ಡಿ ಕೆ ಶಿವಕುಮಾರ್ ಈ ಒಂದು ಕಾರ್ಯದಲ್ಲಿ ಹೇಗೆ ಸಕ್ಸಸ್ ಆಗ್ತಾರೆ ಸಚಿವರ ಒಂದು ರೀತಿ ಮುನಿಸು ಬೇಸರಕ್ಕೆ ಕಾರಣ ಆಗಬಹುದಾ ಈ ಒಂದು ಬೆಳವಣಿಗೆ ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ಇದು ಕನ್ನಡಿಗರ ಧ್ವನಿ